ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಒಂದು ದಿನ ಸೂರ್ಯಕಾಂತ ಪೂಜೆ ಮುಗಿಸಿ ಬರೋ ದಾರಿಯಲ್ಲಿ ದೇವಸ್ಥಾನದ ಮೆಟ್ಟಿಲತ್ರ ಒಂದು ಗರ್ಭಿಣಿ ನಾಯಿ ಅಳ್ತಾ ಇರೋದು ಸೂರ್ಯಕಾಂತಗೆ ಕೇಳಿಸ್ತು. ತಕ್ಷಣ ಆ ನಾಯಿ ಹಸಿವಿನಿಂದ ನರಳ್ತಾ ಇರೋದನ್ನ ನೋಡಿದ ಸೂರ್ಯಕಾಂತ ಅವ್ರ ಹತ್ರ ಇರೋ ಪ್ರಸಾದ ಹಾಗೂ ಹಣ್ಣುಗಳನ್ನ ಕೊಡ್ತಾರೆ. ವಿಪರೀತ ಹಸಿವಿನಿಂದ ನರಳ್ತಾ ಇದ್ದ ಆ ನಾಯಿ ತಕ್ಷಣ ಆ ಹಣ್ಣು ಪ್ರಸಾದಗಳನ್ನ ತಿನ್ಬಿಡುತ್ತೆ. ಅದನ್ನು ನೋಡಿದ ಸೂರ್ಯಕಾಂತ ನಾಯಿ ತಲೆನ ಸೌರ್ಕೊಂಡು ಈ ರೀತಿ ಹೇಳ್ತಾರೆ, ಪಾಪ ಮುದ್ದು ನಾಯಿ, ಎಷ್ಟು ಹೊಟ್ಟೆ ಹಸಿತಿತ್ತೋ ಏನೋ, ಎಷ್ಟೇ ಹೊಟ್ಟೆ ಹಸ್ತಿದ್ರು ಕೊಟ್ಟಾಗ್ಲೇ ತಿಂತೀರೇ ಹೊರ್ತು ಕಿತ್ಕೊಂಡ್ ತಿಂದಿಲ್ವಲ್ಲ, ಅದೇ ನಿಮ್ಮ ಜಾತಿಯ ದೊಡ್ಡತನ ಅಂತ ಆ ನಾಯಿನ ಮೆಚ್ಕೊಳ್ತಾ ಇರ್ತಾರೆ. ನಾಯಿ ಕೂಡ ಸೂರ್ಯಕಾಂತನ ನೋಡಿ ಖುಷಿಯಿಂದ ನಲ್ದಾಡ್ಕೊಂಡು ಎಗರ್ಕೊಂಡು ಇತ್ತು. ಸ್ವಲ್ಪ ಹೊತ್ತಾದ್ಮೇಲೆ ಸೂರ್ಯಕಾಂತ ಅಲ್ಲಿಂದ ಹೊರಟೋಗ್ತಾರೆ. ಸೂರ್ಯಕಾಂತ ದಾರಿಯಲ್ಲಿ ಹೋಗ್ತಿದ್ದಾಗ ಆ ದಾರಿಯಲ್ಲಿ ಒಬ್ಬ ಕಳ್ಳ ಅವ್ರ ಕುತ್ತಿಗೆಯಿಂದ ಚಿನ್ನದ ನೆಕ್ಲೆಸ್ ನ ಕಿತ್ಕೊಂಡು ಓಡೋಗ್ತಾ ಇರ್ತಾನೆ. ಅದನ್ನ ನೋಡಿದ ನಾಯಿ ತಕ್ಷಣ ಆ ಕಳ್ಳನ್ನ ಇಟ್ಕೊಳ್ಳೋದಕ್ಕೆ ಓಡ್ತಾ ಇರುತ್ತೆ. ನಾಯಿ ಬರೋದನ್ನ ಗಮನಿಸಿದ ಕಳ್ಳ ಅವನ ಜೇಬಿನಿಂದ ಕತ್ತಿನ ತೆಗಿತಾನೆ. ಆದ್ರೂ ಆ ನಾಯಿ ಹೆದರ್ಕೊಳ್ದೇನೆ ಅವನ್ ಕೈಯನ್ನ ಕಚ್ಚಿಬಿಡುತ್ತೆ. ಆಗ ಆ ಕಳ್ಳ ಆ ನೆಕ್ಲೆಸ್ ಅಲ್ಲೇ ಬಿಟ್ಟು ಓಡೋಗ್ತಾನೆ. ನಾಯಿ ಮೆತ್ತಗೆ ಆ ನೆಕ್ಲೆಸ್ ನ ಸೂರ್ಯಕಾಂತಗೆ ತಂದ್ಕೊಡುತ್ತೆ. ಅದನ್ನ ನೋಡಿದ ಸೂರ್ಯಕಾಂತ ಆ ನಾಯಿ ಹತ್ರ ಈ ರೀತಿ ಹೇಳ್ತಾರೆ, ಎಷ್ಟು ಧೈರ್ಯವಂತ ನಾಯಿ ನೀನು, ನಿನಗ್ ಸ್ವಲ್ಪನೂ ಭಯ ಆಗಿಲ್ವಾ? ಅವನ ಹತ್ರ ಇರೋ ಚಾಕನ್ ನೋಡಿ ಆದ್ರೂ ನಿಲ್ಬೇಕಾಗಿತ್ತು. ನೆಕ್ಲೆಸ್ ಹೋದ್ರೆ ಇನ್ನೊಂದ್ ತಗೋಬಹುದು, ಆದ್ರೆ ನಿನಗೇನಾದ್ರೂ ಆದ್ರೆ ಏನ್ ಮಾಡೋದು? ಇಷ್ಟಕ್ಕೂ ನೀನು ಮಾಮೂಲಿ ನಾಯಿ ಅಲ್ಲ, ಇನ್ಮೇಲಾದ್ರೂ ನೀನ್ ಸ್ವಲ್ಪ ಹುಷಾರಾಗಿರು. ನಿನಗೋಸ್ಕರ ಇಲ್ದೆ ಹೋದ್ರು ನಿನ್ ಹೊಟ್ಟೆಲಿರೋ ಮರಿಗಳಿಗೋಸ್ಕರನಾದ್ರೂ ಜೋಪಾನವಾಗಿರು, ಸರಿನಾ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಅಂತ ಮೆತ್ತಿಗೆ ತಲೆ ಆಡಿಸುತ್ತೆ. ಆಗ ಸೂರ್ಯಕಾಂತ ಈ ರೀತಿ ಹೇಳ್ತಾರೆ, ಹ ಸರಿ ಮತ್ತೆ ನಾಳೆ ಸಿಗೋಣ ಓಕೆ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಮರುದಿನ ಸೂರ್ಯಕಾಂತ ಅದೇ ದೇವಸ್ಥಾನಕ್ಕೆ ಬರ್ತಾರೆ. ಒಂದು ಕಡೆ ಹುಲ್ಲಿನ ಮೇಲೆ ಆ ನಾಯಿ ಬಿದ್ದಿರೋದನ್ನ ನೋಡ್ತಾರೆ. ಆ ನಾಯಿಗೆ ಎರಡು ಕಾಲು ಮುರಿದೋಗಿರೋದನ್ನ ನೋಡ್ತಾರೆ. ನಾಯಿಯ ಬಾಲ ಹಾಗೂ ಹಿಂಭಾಗವೆಲ್ಲ ಪೂರ್ತಿ ಸುಟ್ಟೋಗಿರುತ್ತೆ. ಅದನ್ನ ನೋಡಿದ ಸೂರ್ಯಕಾಂತಳಿಗೆ ಕಣ್ಣಲ್ಲಿ ನೀರು ಹುಕ್ಕಿ ಹರಿಯುತ್ತೆ. ಅತ್ಕೊಂಡು ಆ ನಾಯಿನ ಎತ್ಕೊಂಡು ತಕ್ಷಣ ಮನೆ ಕರ್ಕೊಂಡು ಹೋಗ್ತಾರೆ. ಆ ನಾಯಿಗೆ ನೀರಿನಿಂದ ಸ್ನಾನ ಮಾಡಿಸಿ ಸುಟ್ಟೋಗಿರೋ ಜಾಗದಲ್ಲಿ ಔಷಧಿ ಹಚ್ತಾರೆ. ಆ ನೋವಿಗೆ ಆ ನಾಯಿ ತುಂಬಾನೇ ನರಳ್ತಾ ಇರುತ್ತೆ. ಅಷ್ಟಕ್ಕೆ ಏನ್ ನಡೀತು ಅಂತ ತಿಳ್ಕೊಳ್ಳೋದಕ್ಕೆ ಸೂರ್ಯಕಾಂತ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಮ್ಯಾಜಿಕ್ ಗ್ಲೋಬ್ ನ ತೆಗೆದು ಅದ್ರಲ್ಲಿ ಏನ್ ನಡೀತು ಅಂತ ನೋಡ್ತಾರೆ. ಆಗ ಅವ್ರಿಗೆ ಈ ರೀತಿ ಕಾಣಿಸುತ್ತೆ, ನಾಯಿ ಅವನನ್ನ ಕಚ್ತು ಅಂತ ಆ ಕಳ್ಳ ಆ ನಾಯಿ ಮೇಲೆ ಸೇಡ್ ತೀರ್ಸ್ಕೊಳಕ್ ಬರ್ತಾನೆ. ಅವನ ಇಬ್ಬರು ಸ್ನೇಹಿತರ ಜೊತೆ ಸೇರಿ ಆ ನಾಯಿ ಮೇಲೆ ಹೇಗಾದ್ರೂ ಸೇಡ್ ತೀರ್ಸ್ಕೋಬೇಕು ಅಂತ ಬರ್ತಾನೆ. ಕಳ್ಳ ಅವನ ಸ್ನೇಹಿತರಿಗೆ ಆ ನಾಯಿನ ತೋರಿಸಿ ಈ ರೀತಿ ಹೇಳ್ತಾನೆ, ಈ ಆಳ್ ನಾಯಿಯಿಂದನೆ ಕಂಡ್ರೋ, ಇವತ್ತು ಕೈ ಸಿಕ್ಕಿದ 20 ಗ್ರಾಂ ಚಿನ್ನದ ನೆಕ್ಲೆಸ್ ಮಿಸ್ ಆಗೋಯ್ತು. ಇದು ನಿಂಗೆ ಬಿಟ್ಬಿಟ್ರೆ ನಾವ್ ಹೆಂಗ್ರ ಕಳ್ತನ ಮಾಡೋದು ಅಂತ ಹೇಳ್ತಾನೆ. ಆಗ ಅವನ ಸ್ನೇಹಿತನೊಬ್ಬ, ಏಯ್ ನೀನೇನ್ ಯೋಚನೆ ಮಾಡ್ಬೇಡ ಕಣು, ಮೆಲ್ಲಿಗೆ ಅದಕ್ಕೆ ಅನ್ನ ಹಾಕೋ ತರ ನಾಟಕ ಮಾಡಿ ಅದನ್ನ ಹಿಡ್ಕೊಂಡ್ಬಿಡೋಣ, ಅವಾಗೈತೆ ಅದಕ್ಕೆ ಅಂತ ಹೇಳ್ತಾನೆ. ಅಂದ್ಕೊಂಡಂಗೆ ಅವರಲ್ಲಿ ಒಬ್ಬ ಆ ನಾಯಿಗೆ ಊಟನ ತಿನ್ಸೋ ತರ ಮಾಡಿ ಮನೆ ತರಸ್ ಮೇಲೆ ಬರೋ ತರ ಮಾಡ್ತಾನೆ. ಆ ಮೂವರು ಸೇರಿ ಆ ಗರ್ಭವತಿ ನಾಯಿನ ಹಿಡ್ಕೊಂಡು ಮೇಲಿನಿಂದ ಕೆಳಗೆ ಬಿಸಾಕ್ತಾರೆ. ಮೇಲಿನಿಂದ ಕೆಳಗ್ ಬಿದ್ದ ಆ ನಾಯಿಗೆ ಎರಡು ಕಾಲು ಮುರಿದೋಗುತ್ತೆ. ಆ ನಾಯಿ ಬಾಧೆಯಿಂದ ನರಳ್ತಾ ಇದ್ದಾಗ ಆ ಮೂವರು ಆ ನಾಯಿ ಹತ್ರಕ್ಕೆ ಬಂದು ಈ ರೀತಿ ಹೇಳ್ತಾರೆ, ಏನ್ರೋ ಇದಕ್ ನಿಜವಾಗ್ಲೂ ಕಾಲ್ ಮುರಿದೋಗಿದ್ಯಾ ಅಥವಾ ಏನಾದ್ರೂ ಅವತಾರ ಮಾಡ್ಕೊಂಡು ನಾಟಕ ಆಡ್ತೈತಾ? ನನ್ಗೂ ಅದೇ ಡೌಟ್ ಬರ್ತಿದೆ. ಸರಿ ಇದೆಲ್ಲ ಯಾಕೆ ಬಿಡು, ಬಾ ಒಂದ್ಸಲ ಟೆಸ್ಟ್ ಮಾಡೋಣ. ಅದ್ರ ಬಾಲಕ್ಕೆ ಪಟಾಕಿ ಕಟ್ಬಿಟ್ಟು ಒಂದ್ಸಲ ಟೆಸ್ಟ್ ಮಾಡೋಣ. ಪಟಾಕಿ ಅಂದ್ರೆ ಅದಕ್ಕೆ ಭಯ ಅಲ್ವಾ? ನೋಡೋಣ, ಆ ಊರಿಗೆ ಅದೇನಾದ್ರೂ ಓಡೋಗ್ಬಿಟ್ರೆ ಅದಕ್ಕೆ ಕಾಲ್ ಮುರಿದೋಗಿಲ್ಲ ಅಂತ ಅರ್ಥ. ಒಂದ್ ವೇಳೆ ಅದು ಓಡ್ಲಿಲ್ಲ ಅಂದ್ರೆ ಅದ್ರ ಕಾಲ್ ಮುರಿದೋಗಿದೆ ಅಂತ ಹೇಳಿ ಆ ಗರ್ಭವತಿ ನಾಯಿ ಬಾಲಾಗೆ ಕ್ರ್ಯಾಕರ್ಸ್ ಕಡ್ತಾರೆ. ಅದನ್ನು ನೋಡಿದ ನಾಯಿ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೆ
ಮುಂದೆ ಇರೋ ಎರಡು ಕಾಲಿನಿಂದ ಜಿಗಿಯೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಆ ಮೂವರು ಆ ನಾಯಿ ಪರಿಸ್ಥಿತಿನ ನೋಡಿ ನಗ್ತಾ ಇರ್ತಾರೆ. ಆ ಕ್ರ್ಯಾಕರ್ಸ್ಗೆ ಬೆಂಕಿ ಹಚ್ತಾರೆ, ಅದರಿಂದ ಆ ನಾಯಿಯ ಹಿಂಭಾಗ ಪೂರ್ತಿ ಸುಟ್ಟೋಗುತ್ತೆ. ಆ ಮೂವರು ಅದನ್ನ ನೋಡಿ ರಾಕ್ಷಸ ಆನಂದದಿಂದ ಅಲ್ಲಿಂದ ಹೊರಟೋಗ್ತಾರೆ. ಇದೆಲ್ಲವನ್ನು ಮ್ಯಾಜಿಕ್ ಗ್ಲೋಬಿನ ಮೂಲಕ ನೋಡಿದ ಸೂರ್ಯಕಾಂತಾಳಿಗೆ ತುಂಬಾ ಕೋಪ ಬರುತ್ತೆ. ಕೋಪದಲ್ಲಿ ಸೂರ್ಯಕಾಂತ ಕಣ್ಣು ಕೆಂಪಗಾಗುತ್ತೆ. ಹೇಗಾದ್ರೂ ಮಾಡಿ ಆ ಮೂವರಿಗೂ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಳ್ತಾರೆ. ಕೂಡಲೇ ಆ ಮೂವರನ್ನು ಅವರ ಮ್ಯಾಜಿಕ್ನಿಂದ ಒಂದು ಮಾಯಾ ಲೋಕಕ್ಕೆ ಕರ್ಕೊಂಡ್ಬರ್ತಾರೆ. ಏನ್ರೋ ಇದು, ಇಲ್ಲಿಗೆ ಹೆಂಗೋ ಬಂದ್ರು ನಾವು? ಅಯ್ಯೋ, ನನಗ್ ತುಂಬಾ ಭಯ ಆಗ್ತಿದೆ ಕಣ್ರಪ್ಪ ಅಂತ ಭಯ ಪಡ್ತಾ ಇರ್ತಾನೆ. ಸಡನ್ ಆಗಿ ಅವರ ಮುಂದೆ ಸೂರ್ಯಕಾಂತ ಪ್ರತ್ಯಕ್ಷ ಆಗ್ತಾರೆ. ಲೇ, ನಿನ್ನೆ ನಾನು ಕಳ್ತನ ಮಾಡಿದ್ದು ಈ ಅಮ್ಮನ ನೆಕ್ಲೆಸ್ ಕಂಡ್ರು. ಆಗ ಉಳಿದಿರೋ ಇಬ್ರು ತುಂಬಾ ಭಯ ಪಡ್ತಾರೆ. ಇದೇನ್ರೋ, ಈ ತರ ಕಳ್ತನ ಮಾಡಿದ್ರೆ ಈ ತರ ಆಕಾಶದ ಮೇಲೆ ಬರ್ತೀವ ಶಿವನೇ ಶಂಭುಲಿಂಗ. ಭಯ ಪಡ್ಬೇಡ್ರೋ, ನಿಮ್ಮತ್ರ ಏನೋ ಅದ್ಭುತ ಶಕ್ತಿ ಇದ್ಯಂತಲ್ಲ, ಅದಕ್ಕೆ ಒಂದ್ಸಲ ಟೆಸ್ಟ್ ಮಾಡೋಣ ಅಂತ ಇಲ್ಲಿ ಕರ್ಕೊಂಬಂದಿದೀನಿ ಅಂತ ಹೇಳ್ತಾ ಸೂರ್ಯಕಾಂತ 20 ಅಡಿ ಎತ್ತರ ಬೆಳೀತಾರೆ. ಅದನ್ನ ನೋಡಿದ ಅವರು ಭಯದಲ್ಲಿ ನಡ್ಗೋಕ್ ಶುರು ಮಾಡ್ತಾರೆ. ಅದರಲ್ಲಿ ಒಬ್ಬ, ನಮ್ಮ ಹತ್ರ ಏನ್ ಶಕ್ತಿ ಇರುತ್ತಮ್ಮ, ನಿನಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಏನ್ ಶಕ್ತಿನೂ ಇಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯಕಾಂತ, ನಿಮ್ಮ ಹತ್ರ ಎಗ್ರೋ ಶಕ್ತಿ ಇದ್ಯಂತಲ್ಲ, ಒಂದು ಸಲ ಟೆಸ್ಟ್ ಮಾಡೋಣ ಅಂತ. ಇವಾಗ ನಾನು ನಿನ್ನ ಆ ಕಡೆ ಮುಳ್ಳಿನ ಮೇಳೆ ಇದೆ ಅಲ್ ನೋಡು, ಆ ಕಡೆ ಬಿಸಾಕ್ಬಿಡ್ತೀನಿ, ನೀನು ಅದ್ರಿಂದ ಎಗರ್ಬೇಕು, ಇಲ್ಲ ಅಂದ್ರೆ ಆ ಮುಳ್ಳಿನ ಮೇಳೆ ನಿನಗೆ ಚುಚ್ಕೊಂಡ್ಬಿಡುತ್ತೆ ಅಂತ ಹೇಳಿ ಅವನ್ನ ಮುಳ್ಳಿನ ಮೇಳೆ ಮೇಲೆ ಬಿಸಾಕಿದ್ರು. ಅವನು ಭಯದಿಂದ ಅರ್ಚ್ಕೊಂಡು, ಅಯ್ಯೋ ಅಯ್ಯೋ ದೇವ್ರೇ, ಯಾರಾದ್ರೂ ಹೇಳ್ರು ನನ್ನ ಜಂಪ್ ಮಾಡಕ್ ಬರಲ್ಲ ಅಂತ. ಅಬ್ಬಾ ಅಯ್ಯೋ, ಅದೇ ರೀತಿ ಇನ್ನೊಬ್ಬನ ಕೂಡ ಬಂಡೆಗಳಿರೋ ಕಡೆ ಬಿಸಾಕ್ತಾರೆ. ಆಗ ಅವನು, ಶಿವನೇ ಅಮ್ಮ ತಾಯಿ, ನಮ್ಮ ಹತ್ರ ಯಾವ ಶಕ್ತಿನೂ ಇಲ್ಲ ಕಣ್ತಾಯಿ, ನಮ್ಮನ್ ಬಿಟ್ಬಿಡವ ತಾಯಿ, ಕಳ್ತನ ಮಾಡಲ್ಲ ಕಣವ ಇನ್ಮೇಲೆ, ಅಯ್ಯೋ ದೇವ್ರೇ ನಮ್ಮನ್ ಕಾಪಾಡು ತಾಯಿ, ಅಯ್ಯೋ ಯಾರಾದ್ರೂ ಕಾಪಾಡ್ರಪ್ಪ ಅಂತ ಹೇಳಿ ಗಾಳಿಗೆ ಹಾರ್ತಾ ಬಂಡೆಗೆ ಹೊಡ್ಕೊಂಡು ಕೈ ಕಾಲ್ಗಳನ್ನ ಮುರ್ದಾಕೊಂತಾರೆ. ಬಿಸಾಕ್ ಬಿಡ್ತೀನಿ ಅಂದಿದ್ದಕ್ಕೆ ನಂದು ಸ್ಯಾಡಿಸಂ ಅಂದ್ರೆ, ಮತ್ತೆ ಒಂದು ಮೂಕ ಪ್ರಾಣಿ, ಅದು ಅಲ್ದೆ ಗರ್ಭಿಣಿ, ಪಾಪ ಅದನ್ನ ಮೇಲಿಂದ ಬಿಸಾಕಿದ್ರಿ ಅಲ್ವೇನ್ರೋ, ಅಷ್ಟು ಮಾತ್ರ ಅಲ್ದೆ ಅದ್ರ ಬಾಲಕ್ಕೆ ಬೆಂಕಿ ಹಚ್ಚಿದ್ರಲ್ವಾ, ನಿಮ್ಮನ್ನೇನ್ ಮಾಡ್ಬೇಕ್ರೋ. ಆ ಮೂವರು ಪಶ್ಚಾತ್ತಾಪ ಪಟ್ಕೊಂಡು ಸೂರ್ಯಕಾಂತ ಹತ್ರ ಈ ರೀತಿ ಬೇಡ್ಕೊಳ್ತಾರೆ. ಅಮ್ಮ, ನಮ್ ತಪ್ಪನ್ನ ನಮ್ಗೆ ಅರಿವಾಗೋ ತರ ಮಾಡಿದೀಯಮ್ಮ, ನಮ್ಮನ್ನು ಕ್ಷಮಿಸ್ಬಿಡಮ್ಮ, ಇವತ್ತಿಂದ ನಾವು ಬದ್ಲಾಗ್ತೀವಮ್ಮ, ನಾವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಊರಲ್ಲಿರೋ ಮೂಕ ಪ್ರಾಣಿಗಳಿಗೆಲ್ಲ ನಾವೇ ಅನ್ನ ಹಾಕಿ ನಾವನ್ನೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂತೀವಮ್ಮ, ನಮ್ಮ ನಂಬಮ್ಮ. ಹೌದು ಕಣ್ತಾಯಿ, ನಮ್ಗಳ್ ಕಣ್ ತೆರೆಸಿದಕ್ಕೆ ನಿನ್ಗೆ ಧನ್ಯವಾದಗಳ್ ಕಣ್ತಾಯಿ. ಅವರ ಮಾತಿನಲ್ಲಿ ಪಶ್ಚಾತ್ತಾಪವನ್ನು ನೋಡಿದ ಸೂರ್ಯಕಾಂತ ಅವರನ್ನ ಕ್ಷಮಿಸ್ತಾರೆ. ತಕ್ಷಣ ಅವರನ್ನ ಮಾಮೂಲಿ ಪ್ರಪಂಚಕ್ಕೆ ಕರ್ಕೊಂಡ್ಬರ್ತಾರೆ. ಆ ನಂತರ ಆ ಮೂವರು ಊರಲ್ಲಿರೋ ಎಲ್ಲ ಮೂಕ ಪ್ರಾಣಿಗಳಿಗೂ ಊಟನ ಕೊಡ್ತಾ ಒಳ್ಳೆ ಮನುಷ್ಯರಾಗಿ ಬದುಕಕ್ಕೆ ಶುರು ಮಾಡ್ತಾರೆ. ಆ ಗರ್ಭವತಿ ನಾಯಿನ ಕೂಡ ಸೂರ್ಯಕಾಂತ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ದುರಾಸೆ ಸೊಸೆ ಹಾಗೂ ಎಗರೋ ಮಂಚ. ಒಂದು ದಿನ ಚಂದ್ರಕಾಂತ ಮನೇಲಿ ಎಲ್ಲ ಕೆಲಸ ಮಾಡ್ತಿರ್ಬೇಕಂದ್ರೆ ಅವಳ ಮೊಬೈಲ್ಗೆ ಒಂದ್ ಫೋನ್ ಬಂತು. ಫೋನ್ ಆನ್ಸರ್ ಮಾಡ್ತಾ ಅವಳ ಮಂಚದ ಮೇಲೆ ಕುತ್ಕೊಂಡ್ಲು. ಹಲೋ, ಏನು ಅಮ್ಮ ಸಾವು ಬದುಕು ನಡುವೆ ಇದಾರ, ಬರಕ್ ಹೇಳ್ತಿದಾರ, ಇಲ್ ನೋಡು ಇದೇ ತರ ಎಷ್ಟೋ ಸಲ ಆಗಿದೆ, ಅರೆ ಮೊನ್ನೆ ತಾನೇ ಪ್ರಾಣ ಹೋಗುತ್ತೆ ಹೋಗುತ್ತೆ ಅಂದ್ರಿ, ನಾನು ಓಡೋಡ್ಕೊಂಡ್ ಬಂದೆ, ಈ ಸಲ ಆಗೋದಿಲ್ಲ ಅಷ್ಟಕ್ಕೂ, ಈಗಿಂದಿಗ್ಲೇ ಬಾ ಅಂದ್ರೆ ಹೇಗ್ ಬರೋದ್ ಹೇಳು ಅಂತ ಫೋನ್ ಇಟ್ಬಿಟ್ಲು. ಇದನ್ನ ಕೇಳಿದ ಸೂರ್ಯಕಾಂತ, ಅದೇನೆ ಸಾವು ಬದುಕು ನಡುವೆ ಒದ್ಲಾಡ್ತಾ ಇರೋ ನಿಮ್ಮ ಅಮ್ಮನ ಹೋಗಿ ನೋಡಲ್ವಾ ಏನು? ಅದಲ್ಲ ಅತ್ತೆ, ನಮ್ಮಮ್ಮ ಏನೋ ಅಷ್ಟು ದೂರದಲ್ಲಿದ್ದಾರೆ,
ನಾನ್ ಹೋಗಿ ನೋಡ್ಬೇಕಂದ್ರೆ ತುಂಬಾ ದಿನ ಆಗುತ್ತೆ ಅಂತ ಹೇಳುವಾಗ ತಕ್ಷಣ ಸೂರ್ಯಕಾಂತ, ಏ ಇಷ್ಟೇನಾ, ಅದಕ್ಯಾಕೆ ಇಷ್ಟೊಂದು ಗೋಳಾಡ್ತಾ ಇದ್ಯಾ, ಒಂದ್ ನಿಮಿಷ ಇರು ಬರ್ತೀನಿ ಅಂತ ಹೇಳ್ತಾ ಒಳಗ ಹೋಗಿ ಅವ್ರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಮಂಚದ ಬೊಂಬೆನ ತಗೊಂಬಂದ್ರು. ಅದ್ರ ಮೇಲೆ ಮ್ಯಾಜಿಕ್ ಮಾಡಿದ ತಕ್ಷಣ ಅದೊಂದು ದೊಡ್ಡ ಮಂಚ ತರ ಬದ್ಲಾಯ್ತು. ಆಶ್ಚರ್ಯದಿಂದ ನೋಡ್ತಿದ್ದ ಚಂದ್ರಕಾಂತ, ಇದು ಎಗ್ರೋ ಮಂಚ, ಇದ್ರ ಮೇಲೆ ಹತ್ತಿ ಕೂತ್ಕೊಂಡ್ರೆ ಸಾಕು, ಹಾಗೆ ಆಕಾಶದಲ್ಲಿ ವಿಮಾನದಲ್ಲಿ ಹಾರೋ ತರ ಹಾರ್ಕೊಂಡೋಯ್ತ್ಯಾ. ಹರೇ, ಇದು ಬಲೆ ಇದೆ ಅತ್ತೆ. ಇವಾಗ ನೀವ್ ಇಲ್ಲಿರೋದಕ್ಕೇನು, ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ, ಮತ್ತೆ ವಾಪಸ್ ಹೇಗ್ ಬರ್ಲಿ ಅಂತ ಅಮಾಯಿಕಳ ತರ ಕೇಳಿದ್ಲು. ಇದು ಎಲ್ಲೇ ಇದ್ರು ಸಾಯಂಕಾಲ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಇಲ್ಲಿಗೆ ಬರುತ್ತೆ. ಒಳ್ಳೆತನದಿಂದ ನಿಮ್ ಅಮ್ಮನ್ ಹೋಗಿ ನೋಡ್ಕೊಂಬಾ, ದಾರಿಲ್ ಹೋಗೋವಾಗ ನಿಮ್ ಸ್ವಂತದವ್ರು ಸಿಕ್ಕಿದ್ರು ಕರ್ಕೊಂಡೋಗ ಅವ್ರನ್ನು, ಇದ್ರ ಮೇಲೆ ಎಷ್ಟ್ ಜನ ಬೇಕಾದ್ರೂ ಕುತ್ಕೋಬಹುದು ಅಂತ ಹೇಳಿದ್ಲು. ಆವಾಗ ಮಂಚ ಗಾಳಿಲಿ ಹಾಗೆ ಹಾರೋಯ್ತು. ಸಂಜೆ ಹೊತ್ತಿಗೆ ಚಂದ್ರಕಾಂತಂ ಆ ಎಗ್ರೋ ಮಂಚದ ಸಹಾಯದಿಂದ ವಾಪಸ್ ಮನೆಗ್ ಬಂದ್ಲು. ಅದನ್ನ ನೋಡಿದ ಸೂರ್ಯಕಾಂತಂ, ಹೇಗಿದೆಯೇ ನಿಮ್ ಅಮ್ಮಂಗೆ ಅಂತ ಕೇಳಿದ್ರು. ಆ ಚೆನ್ನಾಗಿದಾರತ್ತೆ, ಆದ್ರೆ ದಿನ ಬರೋ ಕೇಳ್ತಿದಾರೆ, ಹೆಂಗಾಗುತ್ತೆ ಹೇಳು, ಈ ಮಂಚ ನೀವ್ ಕೊಡ್ತೀರಾ ನಂಗೆ, ನೀವ್ ಕೊಟ್ರು ನಂದಾಗುತ್ತಾ ಹೇಳಿ ಹೇಳ್ತಾ ಇದ್ದಂಗೆ. ಆಹಾ ಹಂಗ, ನಿಮ್ ಅಮ್ಮಂಗೆ ಇದ್ರಿಂದ ಒಳ್ಳೇದಾಗುತ್ತೆ ಅಂದ್ರೆ ಅದಕ್ಕಿನ್ನ ಇನ್ನೇನ್ ಬೇಕೆ. ಸರಿ, ನಿನ್ಗಿಷ್ಟ ಆಗೋ ಅಷ್ಟ ದಿನ ಈ ಮಂಚ ತಗೊಂಡ್ ಹೋಗಿ ನೋಡ್ಕೊಂಡ್ ಬಾ, ಒಳ್ಳೇದಾದ್ರೆ ಸಾಕು ಅಂತ ಹೇಳ್ತಾ ಸೂರ್ಯಕಾಂತ ಒಳಗೋಗಿದ ತಕ್ಷಣನೇ ಚಂದ್ರಕಾಂತ ಜೋರಾಗಿ ನಕ್ಕದ್ಲು. ನಮ್ಮತ್ತೆ ಎಲ್ಲೋ ಉಚ್ಚಿ ಇರ್ಬೇಕು, ನಾನು ಏನ್ ಹೇಳಿದ್ರು ಅದನ್ನ ಹಾಗೆ ನಂಬಿಡ್ತಾರೆ. ನಾಳೆಯಿಂದ ನೋಡು, ಈ ಮಂಚನ ಉಪಯೋಗಿಸ್ಕೊಂಡು ಎಷ್ಟು ದುಡ್ಡು ಮಾಡ್ತೀನಿ ಅಂತ ಅನ್ಕೊಂಡ್ಲು. ಮರುದಿನ ಮತ್ತೆ ಆ ಮಂಚದ ಮೇಲೆ ಹತ್ಬಿಟ್ಟು, ನಾನ್ ಹೋಗ್ ಬರ್ತೀನಿ ಅತ್ತೆ ಅಂತ ಅತ್ತೆ ಅವ್ರಿಗೆ ಟಾಟಾ ಹೇಳಿ ಹಾರ್ಕೊಂಡೋದ್ಲು ಚಂದ್ರಕಾಂತ. ದಾರಿಲಿ ನಡ್ಕೊಂಡು ಹೋಗೋರ್ಗೆಲ್ಲ ಲಿಫ್ಟ್ ಕೊಟ್ಟು ಅವ್ರ ಹತ್ರ ಎಲ್ಲ ದುಡ್ಡು ಸಂಪಾದನೆ ಮಾಡಕ್ ಸ್ಟಾರ್ಟ್ ಮಾಡಿದ್ಲು ಚಂದ್ರಕಾಂತ. ಈ ರೀತಿ ಆ ಊರಿಂದ ಪಕ್ಕದೂರ್ಗೆ, ಪಕ್ಕದೂರಿನಿಂದ ಮತ್ತೊಂದೂರ್ಗೆ ಜನಗಳನ್ನ ತುಂಬಿಸ್ಕೊಂಡ ಮಂಚದ ಮೇಲೆ ಹೋಗ್ತಾ ಇದ್ಲು. ಒಂದ್ ಜಾಗದಲ್ಲಿ ಮಾವ ಸುಬ್ಬಾರಾವ್ ಇದನ್ನ ನೋಡಿದ್ರು. ನೋಡಿ ಹತ್ರ ಬಂದು, ಅಂದ್ರೆ ನಿಮ್ ಅಮ್ಮನ್ಗ್ ಹುಷಾರಿಲ್ಲ ಅಂತ ಹೇಳಿ ನೀನ್ ಮಾಡ್ತಿರೋ ಕೆಲ್ಸ ಇದಾ? ನಿಮ್ ಅತ್ತೆಗೇನಾದ್ರೂ ಗೊತ್ತಾದ್ರೆ ಅವಳು ನಿನ್ನ ಸುಮ್ನೆ ಬಿಡ್ತಾಳೆ ಅನ್ಕೊಂಡಿದ್ಯಾ ಅಂತ ಹೇಳಿದ್ರು. ಅದ್ರಿಂದ ಹಿಂಗ ತಿನ್ ಮಂಗನ್ ತರ ಚಂದ್ರಕಾಂತ, ಹೇಗ್ ಗೊತ್ತಾಗುತ್ತೆ ಮಾವ, ನೀವೇನ್ ಹೋಗಿ ಹೇಳ್ತೀರಾ ಏನು? ಅದ್ ಸರಿ ಮಾವ, ನೀವೇನಾದ್ರೂ ತಾಜ್ ಮಹಲ್ ನೋಡಿದೀರಾ? ತಾಜ್ ಮಹಲ ಬರೀ ಚಿತ್ರಗಳಲ್ಲಿ ಅಷ್ಟೇ ನೋಡಿರೋದು, ನಿಮ್ ಅತ್ತೆ ಏನಾದ್ರೂ ಕರ್ಕೊಂಡೋಗಿ ತೋರಿಸ್ತಾಳ? ಅದು ಸಾಧ್ಯ ಬಿಡು ಅಂತ ಹೇಳ್ತಾ ಇರುವಾಗ, ಹಾಗಿದ್ರೆ ನಾನೊಂದ್ ಟೂರ್ ಪ್ಲಾನ್ ಹಾಕಿದೀನಿ, ನೀವೇನಾದ್ರೂ ಜಾಸ್ತಿ ಜನಗಳನ್ನ ಕರ್ಕೊಂಬಂದ್ರೆ ಹಂಗೆ ಆಗ್ರಾಗ್ ಹೋಗಿ ತಾಜ್ ಮಹಲ್ ನೋಡ್ಕೊಂಡ್ ಬಂದ್ಬಿಡಣ. ಬೇಕು ಅಂದ್ರೆ ಅದ್ರಲ್ ಅರ್ಧ ದುಡ್ಡು ನೀವೇ ಇಟ್ಕೊಳ್ಳಿ ಮಾವ. ಏನು ತಾಜ್ ಮಹಲ್ ನೋಡಕ್ ಹೋಗ್ತೀವಾ? ಹಂಗಂದ್ರೆ ನಾನು ಬರ್ತೀನಮ್ಮ, ನಾನು ಬರ್ತೀನಿ ಅಂತ ಹೇಳ್ತಾ ಆ ಮಂಚದ ಮೇಲೆ ಹತ್ತಿ ಕುತ್ಕೊಂಡ್ರು. ದಾರಿಯಲ್ಲಿ ಕಾಣ್ಸೋರ್ನೆಲ್ಲರನ್ನೂ ತಾಜ್ ಮಹಲ್ ತೋರಿಸ್ತೀವಿ ಅಂತ ಸುಬ್ಬಾರಾವ್ ಹಾಗೂ ಚಂದ್ರಕಾಂತ ಮಂಚದ ಮೇಲೆ ಹತ್ತಿಸ್ಕೊಂಡು ಅವ್ರನ್ನ ಕರ್ಕೊಂಡೋದ್ರು. ಆ ಮಂಚ ಗಾಳಿಲಿ ಹಾರ್ತಾ ಇರ್ಬೇಕಾದ್ರೆ ಸುಬ್ಬಾರಾವ್ ಟಿಕೆಟ್ ಟಿಕೆಟ್ ಅಂತ ಎಲ್ಲರ ಹತ್ರ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ರು. ಹಾಗೆ ಆಗ್ರಾ ಸೇರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ಬಂದವರೆಲ್ಲರೂ ತಾಜ್ ಮಹಲ್ ಅಂದನ ನೋಡ್ತಿದ್ರೆ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ ದುಡ್ಡನ್ನ ಎಣ್ಸ್ಕೊಂಡ್ ಕೂತಿದ್ರು. ಇಷ್ಟ್ರಲ್ಲೇ ಇಷ್ಟು ದೂರ ಬಂದು ಕುತುಬ್ ಮಿನಾರ್ ನೋಡದೆ ಹೋದ್ರೆ ಹೆಂಗೆ ಹೇಳಿ? ನಾವು ದಿಲ್ಲಿಗ್ ಬಂದು ಕುತುಬ್ ಮಿನಾರ್ ನೋಡ್ಲೇಬೇಕು, ಬನ್ನಿ ಹೋಗೋಣ ಅಂತ ಚಂದ್ರಕಾಂತನ ಕೇಳಿದ್ರು. ಅವಾಗ ಅದಂಗಾಗುತ್ತೆ, ಆಗಲ್ಲ, ನಾವು ಸಾಯಂಕಾಲದಷ್ಟೊಳಗಡೆ ಹೋಗ್ಬೇಕು, ಕುತುಬ್ ಮಿನಾರು ಇಲ್ಲ ಏನು ಇಲ್ಲ ಅಂತ ಹೇಳುವಾಗ ಚಂದ್ರಕಾಂತ ಮಧ್ಯದಲ್ಲಿ ಬಂದು, ಕರ್ಕೊಂಡು ಹೋಗ್ತೀನಿ, ಆದ್ರೆ ಇವಾಗ ಕೊಟ್ಟಿದ್ ದುಡ್ಡಿಗಿನ ಡಬಲ್ ಆಗುತ್ತೆ, ಹಾಗಿದ್ರೆ ಹತ್ಕೊಳ್ಳಿ ಅಂತ ಕಂಡೀಷನ್ ಹಾಕಿದ್ಲು. ಆದ್ರೆ ಅದೇನು ಆತರ ಹೇಳ್ತಿದ್ಯಾ ನೀನು? ನಿನಗೆ ಗೊತ್ತಲ್ವಾ ಸಾಯಂಕಾಲದಷ್ಟೊಳಗಡೆ ಈ ಮಂಚ ಮನೆ ಸೇರ್ಬೇಕು ಅಂತ ಅಂತ ಹೇಳುವಾಗ ಚಂದ್ರಕಾಂತ, ಅರೆ ಮಾವ, ಇಷ್ಟು ದುಡ್ಡು ಬರುವಾಗ ಫಿಕ್ಕರ್ ಏನಕ್ ಮಾಡ್ತಿದ್ಯಾ, ಇದು ಸಾಯಂಕಾಲದಷ್ಟೊಳಗೆ ಮುಗಿದೋಗುತ್ತೆ, ನಮ್ಮೂರಿನ ತರ ಅಲ್ಲ. ಎಲ್ಲರೂ ಬಂದು ಚಂದ್ರಕಾಂತಗೆ ದುಡ್ಡನ್ ಕೊಟ್ಟು ಆ ಮಂಚದ ಮೇಲೆ ಮತ್ತೆ ಹತ್ಕೊಂಡ್ರು. ಹಾರ್ಕೊಂಡು ಹೋಗಿ ಆ ಮಂಚ ಕುದುಬ್ ಮಿನಾರ್ ಮುಂದೆ ನಿಂತ್ಕೊಂತು. ಎಲ್ಲರೂ ಅಲ್ಲಿ ಕುದುಬ್ ಮಿನಾರ್ನ ನೋಡ್ತಾ ಇದ್ರೆ
ಚಂದ್ರಕಾಂತ ಹಾಗೂ ಸುಬ್ಬರಾವ್ ದುಡ್ಡನ್ನ ಎಣಿಸ್ಕೊಳ್ತಾ ಇದ್ರು. ಇದ್ದಕ್ಕಿದ್ದಂತೆ ಸಾಯಂಕಾಲ ಹಾಕ್ತಿದ್ದಾಗೆ ಆ ಮಂಚ ಗಾಳಿಗೆ ಹಾರೋಯ್ತು. ಅದನ್ನು ನೋಡಿದ ಚಂದ್ರಕಾಂತ, ಅಯ್ಯೋ ಅಯ್ಯಯ್ಯೋ ಮಾವ, ಅಲ್ಲಿ ನೋಡು ಗಾಳಿಲಿ ಮಂಚ ಹಾರೋಗ್ತಿದೆ, ಇವಾಗ ಹೆಂಗೆ ಇವ್ರಿಗೆಲ್ಲ ಏನ್ ಹೇಳೋದು ಅಯ್ಯೋ ಅಂತ ಅನ್ಕೊಳ್ತಾ ಇರುವಾಗ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಆಗ ಗಾಳಿಲಿ ಹಾರೋಗ್ತಿರೋ ಆ ಮಂಚನ ನೋಡಿ, ಅಯ್ಯಯ್ಯೋ ಇವಾಗ ಊರಿಗೆ ಹೇಗೋಗೋದು? ನಮ್ಮ ಹತ್ರ ಇಷ್ಟು ದುಡ್ಡು ಇಸ್ಕೊಂಡು ಈ ತರ ಮಾಡ್ತೀರಾ ನೀವು ಅಂತ ಹೇಳ್ತಾ ಎಲ್ಲರೂ ಚಂದ್ರಕಾಂತ ಹಾಗೂ ಸುಬ್ಬರಾವ್ನ ಚೆನ್ನಾಗಿ ಬಡ್ದು ಅವ್ರ ಹತ್ರ ಇರೋ ದುಡ್ಡನ್ನು ಕಿತ್ಕೊಂಡು ಅಲ್ಲಿಂದ ಹೊರಟೋದ್ರು. ಸಾಯಂಕಾಲ ಹೊತ್ತಿಗೆ ಮಂಚ ಒಂದೇ ವಾಪಸ್ ಬಂದಿದ್ರಿಂದ ಸೂರ್ಯಕಾಂತಳಿಗೆ ಎಲ್ಲ ವಿಷಯನೂ ಅರ್ಥ ಆಗುತ್ತೆ. ಒಂದು ವಾರದ ದಿನಗಳ ನಂತರ ಹರ್ದೋಗಿರೋ ಗಲೀಜಾಗಿರೋ ಬಟ್ಟೆ ಜೊತೆ ನಿರಾಸೆಯಿಂದ ಮನೆಗ್ ಬಂದ ಚಂದ್ರಕಾಂತ ಹಾಗೂ ಸುಬ್ಬಾರಾವ್ನು ನೋಡಿ ಕೇಳಿದ್ರು ಸೂರ್ಯಕಾಂತ, ನಿಮ್ಮ ಅಮ್ಮಗ್ ಹೇಗಿದ್ಯಾ ಈಗ ಅಂತ ನಕ್ಕಿದ್ರು. ಹಾ, ಈಗ ನಮ್ಮ ಅಮ್ಮನ ವಿಷಯ ತಿಳ್ಕೊಳ್ಳೋದ್ರಿಂದ ಏನು ಇನ್ನೊಂದು ದಿನ ಊಟ ಇಲ್ದೆ ಹೋದ್ರೆ ನಾನ್ ಸತ್ತೋಗ್ತೀನತ್ತೆ. ನಿನ್ ಕಾಲಿಗೆ ಬೀಳ್ತೀನಿ, ಸ್ವಲ್ಪ ಗಂಜಿ ನೀರಾದ್ರೂ ಕೊಡು ಅತ್ತೆ ಅಂತ ಹೇಳುವಾಗ ಹಿಂದೆಯಿಂದ ಬಂದ ಸುಬ್ಬರಾವ್, ನನಗೂ ತಲೆ ನೋವುತ್ತಿದೆ, ಬಿಸಿ ಬಿಸಿಯಾಗಿ ನನಗೂ ಏನಾದ್ರೂ ಕೊಡೆ. ಹಂಗ ಇರಿ ಇರಿ, ನಿಮ್ಮಿಬ್ಬರಿಗೂ ಬಿಸಿ ಬಿಸಿಯಾಗಿ ತಾಜ್ ಮಹಲ್ ಟೀನೇ ಕುಡಿಸ್ತೀನಿ. ತಾಜ್ ಮಹಲ್ ಅಮ್ಮೋ, ಇನ್ನ ಹೆಸರು ಎತ್ತೋದೇ ಇಲ್ಲ ಜೀವನದಲ್ಲಿ ಅಂತ ಹೇಳ್ತಾ ಒಳಗಡೆ ಓಡೋದ್ರು. ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ. ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕ್ಲಿಕ್ ಮಾಡಿ. ನಿಮಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಸಂತೋಷವನ್ನು ತರಿಸೋ ಮತ್ತೆ ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾಚಾ ಟಿವಿ.